ತಮ್ಮ ವನವಾಸ ಜೀವನದ ಸಮಯದಲ್ಲಿ ಐವರೂ ಪಾಂಡವರು ಮಾತೆ ಕುಂತಿಯ ಜೊತೆಗೇನೇ ಇದ್ದರು. ನಡೆಯುತ್ತಾ ನಡೆಯುತ್ತಾ ಈ ಪ್ರವಾಸ ಮುಂದುವರಿಯುತ್ತಿತ್ತು. ನಡೆದು ನಡೆದು ಬಹಳ ಆಯಾಸವಾಗಿದೆ ಮತ್ತು ಬಾಯಾರಿಕೆಯೂ ಆಗಿದೆ. ಓ, ಮುಂಜಾನೆಯಿಂದ ಹೊಟ್ಟೆಗೆ ಏನೂ ಹೋಗಿಲ್ಲ. ನನಗೂ ಬಹಳ ಹಸಿವಾಗಿದೆ. ಸರಿ ಸರಿ ಮಾತೆ, ನಾವೆಲ್ಲರೂ ಕೆಲ ಸಮಯ ಈ ವೃಕ್ಷದ ಕೆಳಗೆ ವಿಶ್ರಾಂತಿ ಪಡೆಯೋಣ. ಭೀಮಸೇನ ಹೇಳಿ, ನೀನು ಎಲ್ಲಿಂದಾದರೂ ನೀರಿನ ವ್ಯವಸ್ಥೆ ಮಾಡು. ಮತ್ತು ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಾದೀತು. ನನಗೆ ಮನುಷ್ಯ ಪ್ರಾಣಿಯ ವಾಸನೆ ಬರುತ್ತಿದೆ ಹಿಡಿಂಬ. ಇಂದು ನನಗನಿಸುತ್ತದೆ ಬಹಳಷ್ಟು ಮಾಂಸ ತಿನ್ನಲು ಸಿಗುವುದೆಂದು. ಹೋಗು ಹೋಗು ಹೋಗು, ನೀನು ಅಕ್ಕಪಕ್ಕದಲ್ಲಿ ನೋಡಿಕೊಂಡು ಬಾ ಮತ್ತು ಮತ್ತವರನ್ನು ನನ್ನ ಮುಂದೆ ಕರ್ಕೊಂಡು ಬಾ. ನಿಜವಾಗಿಯೂ ನಿಮ್ಮ ಆಜ್ಞೆ ಅಂತಾಗಲಿ ಭ್ರಾತ ಶ್ರೀ, ಈಗಲೇ ಹೋಗ್ತೀನಿ. ಎಲ್ಲರೂ ನಿದ್ರಾವಸ್ಥೆಯಲ್ಲಿದ್ದಂತೆ ಕಾಣಿಸುತ್ತದೆ. ಹೇ ದೇವರೇ, ಇದೆಂತಹ ಪ್ರಾರಬ್ಧ! ಇವರೆಲ್ಲರೂ ಅನ್ನ ನೀರಿಲ್ಲದೆಯೇ ದಿನ ಕಳೆಯಬೇಕಾಗುತ್ತಿದೆ. ಮಾತೆ ಕುಂತಿಯವರು ಈ ವಯಸ್ಸಿನಲ್ಲಿಯೂ ವನವಾಸ ಭೋಗಿಸಬೇಕಾಗುತ್ತಿದೆ. ದಿನನಿತ್ಯದ ಜಂಜಾಟ ಮುಗಿಯುತ್ತಲೇ ಇಲ್ಲ ಮತ್ತು ಬರೀ ಹೊಟ್ಟೆಯಲ್ಲೇ ಮಲಗಬೇಕಾಗುತ್ತಿದೆ. ದುರ್ಯೋಧನ, ಇದರ ಸೇಡು ಖಂಡಿತ ತೀರಿಸ್ತೇನೆ. ಎಷ್ಟು ಆಕರ್ಷಕ ಹಾಗೂ ಮೋಹಿತನಾಗಿದ್ದಾನೆ ಈ ಪುರುಷ. ಈತನ ಗಟ್ಟಿಮುಟ್ಟಾದ ಭುಜಗಳು ಮತ್ತು ಗೌರವರ್ಣ, ಈತನ ದಾಸಿಯಾಗಿ ಇರಬೇಕೆಂದು ಮನಸ್ಸಾಗುತ್ತಿದೆ. ಮನದಾಸಿಯ ಈತನಿಗೆ ತಿಳಿಸಲೇ? ಹಿಡಿಂಬಾಳ ಉದ್ದೇಶವನ್ನು ಈತನಿಗೆ ತಿಳಿಸಲೇ? ಆದರೆ ನಾನು ವೇಷ ಬದಲಿಸಿ ಹೋಗಬೇಕು, ಇಲ್ಲದಿದ್ದರೆ ಗಮನ ಹಾಯಿಸಲಿಕ್ಕಿಲ್ಲ. ಯಾರು ನಾನು? ಹಿಡಿಂಬ. ಈಗ ನೀವಿಲ್ಲಿಂದ ಹೊರಟು ಹೋಗಿ. ನನ್ನ ಹಿಡಿಂಬೊಬ್ಬ ರಾಕ್ಷಸ, ಆತ ನಿಮ್ಮೆಲ್ಲರನ್ನು ಭಕ್ಷಿಸಲು ಇಚ್ಛಿಸುತ್ತಿದ್ದಾನೆ. ಏನು? ಹೌದು. ಅಂದ್ರೆ ನೀನು ರಾಕ್ಷಸಿ? ಹೌದು. ಹೇ ಮಾಯಾವಿ ರಾಕ್ಷಸಿ, ಈಗಲೇ ಇಲ್ಲಿಂದ ಹೊರಟು ಹೋಗು. ಜೀವ ಕಳೆದುಕೊಳ್ಬೇಕಾದೀತು ನಿನ್ಗೆ. ನಾನ್ ಯಾರಿಗೂ ಹೆದರುವವನಲ್ಲ, ನಿನ್ನನ್ನನಿಗೂ ಹೆದರುವುದಿಲ್ಲ. ನೀವು ನನ್ನನ್ನು ತಪ್ಪು ತಿಳಿಯುತ್ತಿದ್ದೀರಿ. ಹಿಡಿಂಬನು ನಿಮ್ಮನ್ನು ಹುಡುಕಲೆಂದು ನನ್ನನ್ನು ಕಳುಹಿಸಿದ್ದಾನೆ. ಆದರೆ ನಿಮ್ಮನ್ನು ನೋಡುತ್ತಲೇ ನಾನು ನಿಮ್ಮ ಮೇಲೆ ಮೋಹಿತಳಾದೆ. ಆಯುಷ್ಯವಿಡೀ ನಾನು ನಿಮ್ಮ ದಾಸಿಯಾಗಿರುವೆನು. ದಯಮಾಡಿ ನನಗೆ ಅಭಯ ನೀಡಿರಿ, ನಿಮ್ಮ ಜೀವನದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿರಿ. ಇದೆಂದಿಗೂ ಸಾಧ್ಯವಿಲ್ಲ. ಹೇ ರಾಕ್ಷಸಿ, ನಿನ್ ಮಾಯಾಜಾಲ ನನ್ನ ಮೇಲೆ ನಡೆಯಲಾರದು. ನನ್ನ ಮಾತೆ ಬಂಧುಗಳಿಗೆ ವಿಶ್ರಾಂತಿಯ ಅಗತ್ಯವಿದೆ. ಈಗಿಂದೀಗಲೇ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದ್ರೆ ನಿನ್ನ ವಧೆ ಮಾಡಬೇಕಾದೀತು. ನೀವು ನನ್ನ ವಧೆ ಮಾಡಿದರೂ ಚಿಂತೆ ಇಲ್ಲ, ಆದರೆ ಈಗ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವವಳಲ್ಲ.
ಎಲ್ಲಿಗೂ ಹೋಗುವುದಿಲ್ಲ. ಹಿಡಿಂಬ ಎಲ್ಲಿ ಹೋದಳು? ಎಷ್ಟು ಸಮಯ ಎಷ್ಟು ಸಮಯವಾಯಿತು? ಒಬ್ಬಳೇ ತನ್ನಿಚ್ಛೆಯ ಮಾಂಸ ತಿನ್ನುತ್ತಿಲ್ಲ ತಾನೇ? ಭೀಮಸೇನ, ಇದೆಂತಹ ಶಬ್ದ? ಈ ಸ್ತ್ರೀ ಯಾರು? ಅಣ್ಣ, ಈಕೆ ಮಾಯಾವಿ ರಾಕ್ಷಸಿ ಹೆಡಿಂಬೆ, ಈ ಕಾಡಿನ ರಾಕ್ಷಸ ಹೆಡಿಂಬನ ತಂಗಿ. ಈ ಮಾಯಾವಿಗಳಿಗೆ ಪಾಠ ಕಲಿಸಲೇಬೇಕು. ನೀನು ಕೂಡ ಇವರ ಜೊತೆಯಲ್ಲಿ ಸೇರಿದ್ದೀಯೇನೋ? ಎಲ್ಲ ನಾವು ರಾಕ್ಷಸ ಕುಲದವರು ಮರೆತಿಯೇನೋ? ಇವರೆಲ್ಲರ ಜೊತೆ ನಿನ್ನನ್ನು ಸರಿದಾರಿಗೆ ತರಬೇಕಾಗಿದೆ ನಾನು. ಭೀಮಸೇನ, ದ್ವಂದ್ವ ಯುದ್ಧವಲ್ಲದೆ ಬೇರೆ ದಾರಿ ಇಲ್ಲ. ನೀನು ತಯಾರಾಗು. ನಾನು ನಕುಲ ಮತ್ತು ಸಹದೇವ ಸಹಾಯ ಮಾಡ್ತೇವೆ. ಇಲ್ಲ ಅರ್ಜುನ, ಭೀಮಸೇನ ಒಬ್ಬನೇ ಸಾಕು. ಚತುರ ಭೀಮಸೇನ, ವಿಜಯಿ ಭಾವ. ರಾಕ್ಷಸ, ಕೈಗಳಿಂದ ಯುದ್ಧ ಮಾಡು. ಹಾಗೇನೋ? ಬಲಿ ಕೊಡಬೇಕಾದೀತು. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಾರೆ. ನಾನು ಮನಸಾರೆ ನಿಮ್ಮನ್ನು ಒಲಿಸಿದ್ದೇನೆ. ನಾನು ಆಯುಷ್ಯವಿಡೀ ನಿಮ್ಮ ದಾಸಿಯಾಗಿ ಇರುವೆನು. ನನಗೆ ಅಭಯ ವಚನ ನೀಡಿ. ಈ ಜಗತ್ತಿನಲ್ಲಿ ನಿಮ್ಮನ್ನು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ. ನನ್ನನ್ನು ನಿಮ್ಮ ಪತ್ನಿಯಾಗಿಸಿ. ಇದು ಅಸಂಭವ. ನಿನ್ನಂಥ ಮಾಯಾವಿ ರಾಕ್ಷಸಿಯೊಂದಿಗೆ ವಿವಾಹದ ಬಗ್ಗೆ ಯೋಚನೆಯೂ ಸಾಧ್ಯವಿಲ್ಲ. ಮಾತೆ, ನಿಮ್ಮ ಪುತ್ರನನ್ನು ನಾನು ನನ್ನ ಪತಿ ಎಂದು ವರಿಸಿದ್ದೇನೆ. ನೀವೇ ಇವರಿಗೆ ತಿಳಿಸಿ ಹೇಳಿ, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಹಿಡಿಂಬ, ಹೀಗೆ ದುಃಖಿಸಬೇಡ. ನೀನು ನನ್ನೊಂದಿಗೆ ನಿನ್ನೆ
ವಿವಾಹ ನಾನು ನೆರವೇರಿಸುವೆನು. ಮಾತೆ, ಅವನು ನನ್ನ ಮಾತನ್ನು ಅಲ್ಲಗಳೇನಾರ. ನಾವೆಲ್ಲರೂ ವನವಾಸ ಭೋಗಿಸುತ್ತಿದ್ದೇವೆ. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಆದರೆ ಮಾತೆ, ನನಗೆ ನಿಮ್ಮಿಂದ ಒಂದು ವಚನ ಬೇಕಾಗಿದೆ. ಅದೇನು? ನನಗೆ ಪುತ್ರ ಪ್ರಾಪ್ತಿಯಾಗುವ ತನಕ ನಿಮ್ಮ ಪುತ್ರ ನನ್ನೊಂದಿಗೆ ಇಲ್ಲೇ ಇರಬೇಕು. ನಾನು ವಚನ ನೀಡುತ್ತೇನೆ. ಪುತ್ರರತ್ನ ಜನಿಸುವ ತನಕ ನಿನ್ನ ಇಚ್ಛೆಯಂತೇನೆ ಭೀಮ ಇಲ್ಲೇ ಇರುವನು. ಮಾತೆ, ಹೀಗೆ ಭೀಮನ ವಿವಾಹ ಹಿಡಿಂಬಾಳ ಜೊತೆ ಅರಣ್ಯದಲ್ಲಿ ನೆರವೇರಿತು. ಮಾತಾ ಕುಂತಿ ಹಾಗೂ ಪಾಂಡವರ ಜೊತೆ ಅರಣ್ಯದಲ್ಲಿ ಹಿಡಿಂಬಾಳ ಸಮಯ ಆನಂದದಿಂದ ಕಳೆಯಿತು. ಯೋಗ್ಯ ಸಮಯದಲ್ಲಿ ಹಿಡಿಂಬಾಳಿಗೆ ಭೀಮನಿಂದ ಪುತ್ರರತ್ನ ಪ್ರಾಪ್ತವಾಯಿತು. ಜನ್ಮದ ಸಮಯ ಈ ಬಾಲಕನ ಶಿರದ ಆಕಾರ ಘಟ ಅಂದ್ರೆ ಮಡಿಕೆಯಂತಿತ್ತು. ಆದ್ದರಿಂದ ಈತನ ಹೆಸರು ಘಟೋತ್ಕಚ ಎಂದು ಇಡಲಾಯಿತು. ತದನಂತರ ಭೀಮ ಹಿಡಿಂಬಾಳನ್ನು ಬೀಳ್ಕೊಂಡನು. ಹಿಡಿಂಬ ಅರಣ್ಯದಲ್ಲಿದ್ದು ಘಟೋತ್ಕಚನ ಪಾಲನೆ ಪೋಷಣೆ ಮಾಡತೊಡಗಿತು. ಭೀಮನ ಸೌಂದರ್ಯ ಘಟೋತ್ಕಚನಲ್ಲಿ ಹಿಡಿದು ಬಂದಿತ್ತು. ಶ್ರೇಷ್ಠರಲ್ಲ, ಬನ್ನಿ ಈಗ ಹೋಗೋಣ.
ಮಾತು ಕೇಳುವುದಿಲ್ಲ? ನಾನು ಚಿಂತೆಯಿಂದ ಬೇಸತ್ತಿದ್ದೇನೆ. ಏನಾದರೂ ಆಗಿಬಿಟ್ಟಿದ್ರೆ ಇನ್ನು ಇನ್ನು ನಿನ್ನನ್ನು ನಾನು ಮನೆಯಿಂದ ಹೊರಗೆ ಹೋಗಲು ಬಿಡಲಾರೆ. ಆದ್ರೆ ನಾನು ಏನು ಮಾಡ್ಲಿಲ್ಲ ಅಮ್ಮ. ಸುಮ್ಮನಿರು. ಅದುವೇ ನನ್ನ ಮೇಲೆ ಮೊದಲು ಏರಿ ಬಂತು, ನಂತರ ನಾನು ಏನು ಹೇಳಬೇಡ. ನಡಿ ಮನೆಗೆ, ನಡಿ ಹೇಳಿದ್ನಲ್ಲ, ನಡಿ ಬೇಗ. ಇವತ್ತು ರಾತ್ರಿ ಭೇಟಿಗೆ ಹೋಗ್ಬೇಕು. ಹೌದು. ಎಷ್ಟು ಹೊತ್ತು ದಾರಿ ಕಾಯ್ಬೇಕಿನ್ನು? ನನ್ಗಂತೂ ನಿದ್ದೆ ಬರ್ತಾ ಇದೆ. ಸುಮ್ಮನಿರು, ಸದ್ದು ಮಾಡಬೇಡ. ಗೇಂಡಾಮೃಗ ಖಂಡಿತ ಬರುತ್ತದೆ. ಗೇಂಡಾಮೃಗದ ಮಾಂಸ ನಿಮ್ಗೆ ಬೇಡವೇ? ಬೇಕಲ್ಲ, ನಮ್ಗೆ ಬೇಕು. ಆದ್ರೆ ಎಷ್ಟು ಹೊತ್ತು? ಸುಮ್ಮನಿರಿ, ನೋಡ್ತಾ ಇರಿ. Thank you.
ಕತ್ತಲ ರಾತ್ರಿಯಲ್ಲಿ, ಭಯಾನಕ ರಾತ್ರಿಯಲ್ಲಿ ಅರಣ್ಯದಲ್ಲಿ ಒಬ್ಬನೇ ತಿರುಗಾಡುವುದು, ಬೇಟೆಯಾಡುವುದು ಇಂತಹ ಕಾರ್ಯಗಳನ್ನು ಹೆಚ್ಚಾಗಿ ಅವ ಒಬ್ಬನೇ ಮಾಡುತ್ತಿದ್ದ. ಆತನಿಗೆ ತಾಯಿಯ ಕಡೆಯಿಂದ ಕೆಲವು ಸಿದ್ಧಿಗಳು ಪ್ರಾಪ್ತವಾಗಿತ್ತು. ಈಗ ಆತ ಯಾವ ರೂಪವನ್ನು ಬೇಕಾದರೂ ತಾಳಬಹುದಾಗಿತ್ತು. ಘಟೋತ್ಕಜ, ಬಾಬೇಗ, ಒಂದ್ ಆನೆ ಮೇಲೆ ದೊಡ್ಡ ವೃಕ್ಷ ತುಂಡಾಗಿ ಬಿದ್ದಿದೆ. ಅದು ಜೋರ್ ಜೋರಾಗಿ ಬೊಬ್ಬೆ ಹಾಕ್ತಾ ಇದೆ, ತಡಿ. ನೀನ್ ಯಾಕೆ ಸರಿಸಲಿಲ್ಲ ಆ ವೃಕ್ಷವನ್ನ? ಆನೆ ಯಾರನ್ನು ಹತ್ತಿರ ಹೋಗಲು ಬಿಡ್ತಾ ಇಲ್ಲ, ಸೊಂಡಿಲ್ನಿಂದ ಹೊಡೆಯುತ್ತಿದೆ. ವೃಕ್ಷ ಬಹಳ ಭಾರವಾಗಿದೆ, ನನ್ನಿಂದ ಸಾಧ್ಯವಿಲ್ಲ. ಬಾಬೇಗ ನೀ ಬಾ, ಸರಿ ನಡಿ. ಇದು ನೋಡು ಘಟೋತ್ಕಜ, ಇದುವೇ ಆ ವಿಶಾಲ ವೃಕ್ಷ. ಆ ಆನೆಯನ್ನು ನೋಡು ಹೇಗೆ ಚಡಪಡಿಸುತ್ತಿದೆ. ನಾನು ನನ್ನ ಸಿದ್ಧಿಯನ್ನು ಉಪಯೋಗಿಸಲೇಬೇಕಾದೀತು. ಆಶ್ಚರ್ಯ, ಅಯ್ಯೋ, ಅಲ್ನೋಡು ನೋಡಲ್ಲಿ, ಘಟೋತ್ಕಜ ಅದೃಶ್ಯನಾಗಿ ವೃಕ್ಷ ಸರಿಸುತ್ತಿದ್ದಾನೆ. ಮತ್ತು ಆನೆಗೆ ತಿಳಿಯಲೇ ಇಲ್ಲ ನೋಡು. ಘಟೋತ್ಕಜನಿಗೆ ಜಯವಾಗಲಿ, ಕಾಳಿ ಮಾತೆಗೆ ಜಯವಾಗಲಿ, ಘಟೋತ್ಕಜನಿಗೆ ಜಯವಾಗಲಿ, ಕಾಳಿ ಮಾತೆಗೆ ಜಯವಾಗಲಿ. ಅಮ್ಮ, ನಾನಿಂದು ಸಿದ್ಧಿಯನ್ನು ಉಪಯೋಗಿಸಿ ಒಂದು ಆನೆಯನ್ನು ಸಂಕಟದಿಂದ ಪಾರು ಮಾಡಿದೆ. ಅದು ಯಾರನ್ನೂ ಹತ್ತಿರ ಹೋಗಲು ಬಿಡ್ತಿದ್ದಿಲ್ಲ. ನಾನು ಅದೃಶ್ಯನಾಗಿ ಅದರ ಮೇಲೆ ಬಿದ್ದಿದ್ದ ವೃಕ್ಷವನ್ನು ಬದಿಗೆ ಸರಿಸಿದೆ. ಘಟೋತ್ಕಜ, ನೀನು ನಿನ್ನ ತಂದೆಯ ದಾರಿಯಲ್ಲಿಯೇ ನಡೆಯುತ್ತಿದ್ದೀಯಾ? ನನಗನಿಸುತ್ತಿದೆ ನೀನು ಅಸುರರ ಮುಖ್ಯಸ್ಥನಾಗಬೇಕು, ರಾಜನಾಗಬೇಕು, ನಿನ್ನ ತಂದೆಯಂತೆಯೇ ಪರಾಕ್ರಮಿಯಾಗಬೇಕು. ಅಮ್ಮ, ಇಷ್ಟು ವರ್ಷಗಳಿಂದ ನಿನ್ನ ಬಾಯಿಂದ ಅವರ ಬಗ್ಗೆ ಕೇಳ್ತಾ ಬಂದಿದ್ದೇನೆ. ನನ್ನ ಮತ್ತು ಅವರ ಪ್ರತ್ಯಕ್ಷ ಭೇಟಿ ಎಂದಾಗುವುದು? ಅವರು ಯಾವಾಗ ಸಿಗುವರು ನನಗೆ? ಅದು ನನಗೆ ತಿಳಿದಿಲ್ಲ, ಆದರೆ ನಾನು ಅವರನ್ನು ಭೇಟಿಯಾಗಲು ಇಚ್ಛಿಸುತ್ತೇನೆ. ನನ್ನ ಮನಸ್ಸು ಅನ್ನುತ್ತಿದೆ ಅವರು ಖಂಡಿತ ಸಿಗುವರು. ಸರಿ, ಒಂದು ವೇಳೆ ಭಾಗ್ಯದಲ್ಲಿ ಬರೆದಿದ್ದರೆ ಆಗ ಭೇಟಿಯಾಗುವುದು. ಈಗ ನೀನು ಯುವಕನಾಗಿದ್ದೀಯ, ನಮ್ಮ ಅಸುರರ ರಾಜ್ಯಕ್ಕೆ ವಾರಿಸುದಾರ ಬೇಕಾಗಿದೆ. ಆದ್ದರಿಂದಲೇ ಈ ಅಸುರರ ರಾಜ್ಯಕ್ಕೆ ರಾಜ ನೀನೇ ಆಗಬೇಕು. ಹೌದು ಮಾತೆ, ಕೇವಲ ನೀನೇ ಅಲ್ಲ, ನಮ್ಮೆಲ್ಲ ಮಿತ್ರರ ಇಚ್ಛೆಯೂ ಇದೇ ಆಗಿದೆ. ಆದರೆ ಮಲ್ಕಾಸುರನಂತೂ ತನ್ನ ಪುತ್ರನನ್ನ ಬೆಲ್ಕಾಸುರನನ್ನು ರಾಜನನ್ನಾಗಿಸಲು ನಿರ್ಧಾರ ಮಾಡಿದ್ದಾನೆ. ನನ್ನ ಮಗನೇ ಎಲ್ಲ ಅಸುರರ ರಾಜನಾಗುವನು. ಘಟೋತ್ಕಜನಿಗೆ ಜಯವಾಗಲಿ, ಘಟೋತ್ಕಜನಿಗೆ ಜಯವಾಗಲಿ. ಈ ರೀತಿಯಾಗಿ ಘಟೋತ್ಕಜ ಎಲ್ಲ ಅಸುರರ ರಾಜನಂತೂ ಆದ. ಆದರೆ ಅವನ ಮುಂದೆ ಒಂದು ಹೊಸ ಸಮಸ್ಯೆ ಉದ್ಭವಿಸಿತು. ಘಟೋತ್ಕಜ,
ನಿಯಮಕ್ಕನುಸಾರವಾಗಿ ನಿನಗೆ ಈ ಅರಣ್ಯದ ರಾಜ ಹಿಡಿಂಬನ ಕೈಯಿಂದ ರಾಜಮುಕುಟ ಅರ್ಪಣೆಯಾಗುತ್ತಿದ್ದರೆ ಯೋಗ್ಯವಿತ್ತು. ಆದರೆ ಅವರಿಂದು ಜೀವಿತರಾಗಿಲ್ಲ. ಕನಿಷ್ಠ ಪಕ್ಷ ನಿನ್ನ ತಂದೆಯ ಕೈಯಿಂದ ನಿನಗೆ ಮುಗುಟ ಅರ್ಪಿಸಲಾಗಬೇಕು. ಏನು? ಹೌದು, ನಮ್ಮ ಅಸುರ ಮನೆತನದ ಪರಂಪರೆಯು ಇದೇ ಆಗಿದೆ. ಆದರೆ ಇದಕ್ಕೇನಾದರೂ ಬೇರೆ ಉಪಾಯವಿರಬೇಕಲ್ಲ. ನಿನ್ನ ಪುತ್ರನಂತೂ ನರಪುತ್ರನಾಗಿದ್ದಾನೆ. ಒಂದು ವೇಳೆ ಅವನು ಅಸುರರ ರಾಜ್ಯದ ಕಡಿವಾಣ ಬಿಗಿ ಹಿಡಿಯಬೇಕಾದರೆ ಅವನು ಕಾಳಿ ಮಾತೆಗೆ ನರಬಲಿ ಕೊಡಬೇಕಾಗುವುದು. ಸರಿ, ನಾನು ಕಾಳಿ ಮಾತೆಯ ಚರಣದಲ್ಲಿ ನರಬಲಿ ಅರ್ಪಿಸುವೆನು ಮತ್ತು ಅಸುರರ ರಾಜ್ಯದ ಸಾಮ್ರಾಟನಾಗುವೆನು. ನಾನು ಅಸುರರ ಸಾಮ್ರಾಟ, ನನಗೆ ಕಾಳಿ ಮಾತೆಗೆ ನರಬಲಿ ಅರ್ಪಿಸಲಿದೆ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ಒಬ್ಬನು ತಾನಾಗಿಯೇ ಮುಂದೆ ಬನ್ನಿ. ನಾನು ಬೇಡ, ನಾನು ಬೇಡ. ಈ ಅಸುರ ಸಾಮ್ರಾಟ, ನಮ್ಮಂತಹ ಬಡವರಿಗೆ ಅಭಯದಾನ ನೀಡಿ. ಅಭಯದಾನ ನೀಡಿ. ಇದಂತೂ ಅಸಂಭವವಾಗಿದೆ. ನಿಮ್ಮಲ್ಲಿ ಯಾರಾದರೂ ಒಬ್ಬ ನನ್ನ ಜೊತೆಗೆ ಖಂಡಿತವಾಗಿ ಬರಬೇಕು. ನಾನು ಬೇಡ. ಇಲ್ಲಿಯವರೆಲ್ಲರೂ ದುರ್ಬಲರು. ನಾನು ದಷ್ಟಪುಷ್ಟನು. ನನ್ನ ಬಲಿ ಕೊಟ್ಟರೆ ನಿನ್ನ ಕಾಳಿಮಾತೆ ಅವಶ್ಯವಾಗಿ ಪ್ರಸನ್ನಳಾಗ್ತಾಳೆ. ಈ ಅಸುರನನ್ನಂತೂ ಅವನ ಮನೆಯಲ್ಲೇ ಕೊಲ್ಲುವೆ. ನಂತರ ಆ ದಷ್ಟಪುಷ್ಟ ಮನುಷ್ಯನ ನರಬಲಿ ಅರ್ಪಿಸಲು ಘಟೋತ್ಕಜ ಆತರನ್ನು ಅರಣ್ಯಕ್ಕೆ ಕೊಂಡು ಹೋದ. ಆಮೇಲೆ ತಂದೆಯಾಗಿರುವ ಸಂಬಂಧದಿಂದ ಭೀಮ ಘಟೋತ್ಕಜನ ಶಿರಕ್ಕೆ ರಾಜಮುಕುಟವನ್ನು. ಶೂರವೀರ ಭೀಮನಿಗೆ ಜಯವಾಗಲಿ. ಪಿತಾಶ್ರೀ, ನಿಜವಾಗಿಯೂ ಕೌರವರು ಅಷ್ಟು ನೀಚರೇ? ಹೌದು, ಆ ನೀಚ ದುರ್ಯೋಧನ ಹಸ್ತಿನಾಪುರದ ಅಧಿಕಾರ ಪ್ರಾಪ್ತಿ ಮಾಡಲು ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾರೆ. ಏನು? ಹೌದು, ಆದ್ದರಿಂದ ಯುದ್ಧ ನಿಶ್ಚಿತ. ಅಂದರೆ ಈ ಸಲನೇ ನಿಮ್ಮ ಸಹವಾಸ ನಾವು ಮಾತಾ ಪುತ್ರರಿಗೆ ಪ್ರಾಪ್ತಿಯಾಗದು? ನನ್ನ ಹತ್ರ ಬೇರೆ ದಾರಿಯೇ ಇಲ್ಲ ಹಿಡಿಂಬ, ನಾನು ಹೋಗಲೇಬೇಕು. ಪಿತಾಶ್ರೀ, ಕೌರವರೊಡನೆ ಆಗುವ ಧರ್ಮಯುದ್ಧಕ್ಕೆ ನನ್ನನ್ನು ಕೊಂಡು ಹೋಗಿ. ಹೌದು, ಇವನು ನಿಮ್ಮ ಹಾಗೆ.
ಸರಿಯಾಗಿ ನಡೆದಿತ್ತು. ಆದರೆ ಪಿತಾಮಹನಿಗೆ ಯುದ್ಧದ ನಿಯಮ ಮಹತ್ವಪೂರ್ಣವಾಗಿದೆ. ಮಾಡಲೇಬೇಕು. ನನಗೆ ಈ ಪಾಂಡವರೆದುರು ನಿಯಮಕ್ಕೆ ಮಹತ್ವವಿಲ್ಲ. ಮುಂಜಾನೆಯಾಗುತ್ತಲೇ ಕರ್ಣ ತನ್ನ ಯುದ್ಧ ಕೌಶಲದಿಂದ ಪಾಂಡವರ ಸೇನೆಯನ್ನು ನಾಶ ಮಾಡತೊಡಗಿದ. ಆತ ಪಾಂಡವರ ಬಹಳಷ್ಟು ಸೈನಿಕರನ್ನು ಯಮಲೋಕಕ್ಕೆ ಅಟ್ಟಿದ. ಪಾಂಡವರ ದಂಡಿನಲ್ಲಿ ಚಿಂತೆಯ ಮೋಡ ಕವಿಯಿತು. ಕೃಷ್ಣ, ದುರ್ಯೋಧನ ಅನೈತಿಕ ಮಾರ್ಗದಲ್ಲಿ ಹೋಗ್ತಿದ್ದಾನೆ. ರಾತ್ರಿಯಲ್ಲಿ ಯುದ್ಧ ಆರಂಭಿಸಿ ಅವ ಅಧರ್ಮ ಮಾಡಿದ್ದಾನೆ. ಮುಂಜಾನೆಯ ಯುದ್ಧದಲ್ಲಿ ಕರ್ಣ ಎಲ್ಲರನ್ನೂ ಭಯಭೀತರನ್ನಾಗಿ ಮಾಡಿದ್ದಾನೆ. ನೀನನ್ನುವುದು ನಿಜ ಅರ್ಜುನ. ದುರ್ಯೋಧನನ ಪಾಪದ ಮಡಿಕೆ ಈಗ ತುಂಬಿದೆ. ಭೀಷ್ಮರ ಮಾತನ್ನು ಆತ ಆಲಿಸುತ್ತಿಲ್ಲ. ಅವರ ನಿಷ್ಠೆಯಲ್ಲೂ ಆತನಿಗೆ ಸಂಶಯ. ಈಗ ಏನಾದರೂ ಉಪಾಯ ಮಾಡಲೇಬೇಕು. ಕೃಷ್ಣ, ಕರ್ಣ ನಮಗೆ ಭಾರಿ ಹಾನಿಯನ್ನು ಉಂಟು ಮಾಡಿದ್ದಾನೆ. ನನಗೆ ಅನಿಸುತ್ತೆ ನಮ್ಮ ಪರಾಜಯ ಸನಿಹ ಬಂದಿದೆ ಎಂದು. ಈ ರೀತಿ ಧೈರ್ಯಗೆಟ್ಟರೆ ನಡೆಯಲು ಧರ್ಮರಾಜ? ನನಗನಿಸುತ್ತದೆ ಈ ಯುದ್ಧದಲ್ಲಿ ನನ್ನ ಪುತ್ರ ಘಟೋತ್ಕಜನನ್ನು ಸೇರಿಸುವ ಸಮಯ ಬಂದಿದೆ. ಆತ ಅತಿ ಬಲಶಾಲಿ ಹಾಗೂ ಪರಾಕ್ರಮಿ, ಹಲವು ಸಿದ್ಧಿಗಳ ಸ್ವಾಮಿ. ಅವನ ಅಸುರ ಸೇನೆಯಿಂದ ನಮಗೆ ಸಹಾಯವಾಗುವುದು. ಹೌದು ಭೀಮ, ಮತ್ತವನ ಸಹಾಯದಿಂದಲೇ ನಾವು ಕರ್ಣನನ್ನು ತಡೆಯಬಹುದು. ಈ ರೀತಿಯಾಗಿ ಈ ಮಹಾಯುದ್ಧದಲ್ಲಿ ಘಟೋತ್ಕಚನ ಪ್ರವೇಶವಾಯಿತು. ತನ್ನ ಅಸುರ ಸೇನೆಯೊಂದಿಗೆ ಹೊರಟು ಮಾತೆ ಹಿಡಿಂಬಾಳಿಂದ ಅನುಮತಿ ಪಡೆಕೊಂಡು ಆತ ಪಾಂಡವ ಸೇನೆಯಲ್ಲಿ ಬಂದು ಸೇರಿದ. ನನ್ನ ಪ್ರಾಣ ಹೋದರೂ ಚಿಂತಿಲ್ಲ. ಆದರೆ ಅರ್ಜುನ ಚಿಕ್ಕಪ್ಪನನ್ನು ಕರ್ಣನಿಂದ ರಕ್ಷಿಸಬಹುದು.
ಯಾರೀತ ಅಸುರ ಈ ಯುದ್ಧದಲ್ಲಿ ಹೇಗೆ? ದುರ್ಯೋಧನ, ಇವ ಭೀಮಪುತ್ರ ಘಟೋದ್ಗಜ, ಆತ ಮತ್ತು ಆತನ ಅಸುರ ಸೇನೆ ನಮಗೆ ಬಹಳ ಹಾನಿ ಉಂಟು ಮಾಡಿದ್ದಾರೆ. ಯುದ್ಧದಲ್ಲೂ ಘಟೋತ್ಕಜನ ಶಕ್ತಿ ಹೆಚ್ಚಾಗಿದ್ದ ಕಾರಣದಿಂದ ಆತ ಯುದ್ಧದಲ್ಲಿ ಕೌರವರಿಗೆ ತಲೆನೋವುಂಟು ಮಾಡಿದ. ಸೈನ್ಯದಲ್ಲಿ ಬಹಳಷ್ಟು ಹಾನಿಯಾದ ಕಾರಣದಿಂದ ಕೌರವ ಪಕ್ಷದಲ್ಲಿ ಭಯದ ವಾತಾವರಣ ಆವರಿಸಿತು. ನಮ್ಮ ಬಾಯಿತನಕ ಬಂದ ತುತ್ತನ್ನು ಭೀಮಪುತ್ರ ಕಸಿದುಕೊಳ್ಳುವಂತೆ ಕಾಣಿಸುತ್ತಿದೆ. ಬಹಳ ಬೇಗ ಆತನನ್ನು ತಡೆಯಬೇಕಾದೀತು ದುರ್ಯೋಧನ, ಅನ್ಯಥಾ ನಮಗೆ ಕಠಿಣವಾದೀತು. ರಾತ್ರಿ ಯುದ್ಧದ ಲಾಭವೆಲ್ಲ ಪಾಂಡವರಿಗೆ ಸಿಗುತ್ತಿದೆ. ಈ ಅಸುರರಿಂದಾಗಿ ರಾತ್ರಿಯಲ್ಲಿ ಅವರ ಶಕ್ತಿ ಪ್ರಚಂಡವಾಗಿ ಹೆಚ್ಚುತ್ತಿದೆ. ದುರ್ಯೋಧನ, ಬೇಗನೆ ಏನಾದರೂ ಮಾಡು. ದುರ್ಯೋಧನ, ಬೇಗನೆ ಏನಾದರೂ ಮಾಡು. ಹಾ, ಏನಾದರೂ ಮಾಡಲೇಬೇಕು. ಆತ ಮಾಯಾವಿ, ಶಸ್ತ್ರಕ್ಕಿಂತ ಹೆಚ್ಚು ಅಸ್ತ್ರವನ್ನೇ ಉಪಯೋಗಿಸಬೇಕಾದೀತು. ಮಿತ್ರ ಕರ್ಣ, ನಮಗೀಗ ಉಳಿದಿರುವುದು ಒಂದೇ ಒಂದು ದಾರಿ ಮಾತ್ರ. ಅದು ಯಾವುದು ದುರ್ಯೋಧನ? ಕರ್ಣನ ವೈಜಯಂತಿ ಅಸ್ತ್ರ. ಏನು ವೈಜಯಂತಿ ಅಸ್ತ್ರ? ದೇವರಾಜ ಇಂದ್ರ ನನಗೆ ಕೊಟ್ಟ ವೈಜಯಂತಿ ಅಸ್ತ್ರ, ಅದನ್ನು ನಾನು ಅಸುರನ ಮೇಲೆ ಉಪಯೋಗಿಸಲೇ. ಹೌದು ಕರ್ಣ, ಹೌದು. ಇಲ್ದಿದ್ರೆ ನಮ್ಮ ಪರಾಜಯ ನಿಶ್ಚಿತ. ನೀನು ನಿನ್ನ ಮಿತ್ರರಿಗಾಗಿ ಇಷ್ಟನ್ನೂ ಮಾಡಲಾರೆಯ? ಮಿತ್ರನ ಮುಂದೆ ಅಸ್ತ್ರ ಶಸ್ತ್ರ ಎಲ್ಲವೂ ಹುಲ್ಲಿಗೆ ಸಮಾನ ದುರ್ಯೋಧನ. ಮಿತ್ರನ ವಿಜಯಕ್ಕಾಗಿ ನಾನು ನನ್ನ ಪ್ರಾಣವನ್ನು ಅರ್ಪಿಸಲು ಸಿದ್ಧ. ಮೆಚ್ಚಿದೆ ಕರ್ಣ. ಮತ್ತು ಆತನ ಅಸುರ ಸೇನೆಯ ಕಾರಣದಿಂದ ಕೌರವ ಸೈನ್ಯ ಮಣ್ಣು ಮುಕ್ಕುವಂತಾಗಿತ್ತು. ಅವರು ನೆಲಸಮವಾಗುತ್ತಿದ್ದರು. ಇದನ್ನು ಕಂಡ ಕರ್ಣ ಮುಂದೆ ಬಂದ. ಈಗ ಘಟೋತ್ಕಜ ಮತ್ತು ಕರ್ಣ ಎದುರು ಬದುರಾಗಿ ಬಂದು ನಿಂತರು. ಏ ಅಸುರ, ಸಾಮಾನ್ಯ ಸೈನಿಕರನ್ನು ಏನು ಕೊಲ್ಲುತ್ತಿದ್ದೀಯ? ನನ್ನೊಡನೆ ಯುದ್ಧ ಮಾಡು. ನನ್ನೊಡನೆ ಶ್ರೇಷ್ಠ ವೈಜಯಂತಿ ಅಸ್ತ್ರ ಅಸಫಲವಾಯಿತು. ಕೊನೆಗೆ ಈ ಯುದ್ಧದಲ್ಲಿ ಜಯಗಳಿಸಿದರು. ಅಷ್ಟರಲ್ಲಿ ಘಟೋತ್ಕಜ ತನ್ನ ಪ್ರಾಣದ ಆಹುತಿ ನೀಡಿ ಯುದ್ಧದಲ್ಲಿ ತನ್ನ ಮಹತ್ವಪೂರ್ಣ ಪಾತ್ರ ನೆರವೇರಿಸುತ್ತಾನೆ.